ನಮಸ್ಕಾರ. 70ರ ದಶಕದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಡೈರೆಕ್ಟ್ ಮಾಡಿರೋ ಕಥಾಸಂಗಮ ಚಿತ್ರದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಆದರೆ ನಾನೀಗ ಹೇಳಿಕೊರಟಿರೋದು ಆ ಕಥಾಸಂಗಮ ಚಿತ್ರದ ಬಗ್ಗೆ ಅಲ್ಲ, ರಿಷಬ್ ಶೆಟ್ಟಿಯವರ ಇತ್ತೀಚೆಗೆ ರಿಲೀಸ್ ಆದ ಕಥಾಸಂಗಮ ಟ್ರೈಲರ್ ಬಗ್ಗೆ. ನೀವೆಲ್ಲ ಈಗಲೇ ಟ್ರೈಲರ್ ನೋಡಿರ್ತೀರಿ, ನೋಡಿಲ್ಲ ಅಂದರೆ ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ಟ್ರೇಲರ್ನಲ್ಲಿ ಇಡೀ ಚಿತ್ರತಂಡ ನಿಮ್ಮ ತಲೆಗೊಂದು ಹುಳ ಬಿಡುತ್ತೆ. ಅದು ಏನು ಹುಳ ಅಂತ ಕೊನೆಯಲ್ಲಿ ಹೇಳ್ತೀನಿ. ಈ ಕಥಾಸಂಗಮ ಒಂದು ರೀತಿಯಲ್ಲಿ ಪ್ರತಿಭೆಗಳ ಸಂಗಮ, ಯಾಕೆಂದರೆ ಇಲ್ಲಿ 7 ವಿಭಿನ್ನ ಕಥೆಗಳಿಗೆ 7 ಜನ ಡೈರೆಕ್ಟರ್ಗಳು, 7 ಜನ ಮ್ಯೂಸಿಕ್ ಡೈರೆಕ್ಟರು, 7 ಜನ ಡಿ ಒ ಪಿಗಳು, ಐ ಮೀನ್ ಛಾಯಾಗ್ರಾಹಕರು, ಇವ್ರನ್ನೆಲ್ಲ ಒಟ್ಟುಗೂಡಿಸಿರೋದು ರಿಷಬ್ ಶೆಟ್ಟಿಯವರು. ಈ ಎಲ್ಲ ಪ್ರತಿಭೆಗಳನ್ನು ಒಟ್ಟುಗೂಡಿಸಿರುವ ರಿಷಬ್ ಶೆಟ್ಟಿಯವರ ಪ್ರಯತ್ನಕ್ಕೆ ಆಟ್ಸ್ ಆಫ್. ಸ್ನೇಹಿತರೆ, ನೀವು ಅಬ್ಸರ್ವ್ ಮಾಡಿರ್ಬೋದು, ಪುಟ್ಟಣ್ಣ ಕಣಗಾಲ್ ಅವರಿಗೆ ಡೆಡಿಕೇಟ್ ಮಾಡಿರುವ ಈ ಟ್ರೈಲರ್ ಆರಂಭವಾಗೋದೆ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ನಾಗರಾವ್ ಚಿತ್ರದ ಬಾರೇ ಬಾರೇ ಅನ್ನುವ ಗೀತೆಯ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮೂಲಕ. ಮೇಲ್ನೋಟಕ್ಕೆ ಅನಿಸ್ಬಿಡುತ್ತೆ, ಇದನ್ನು ನೋಡಿದ್ರೆ ಟ್ರೈಲರ್ನಲ್ಲೇ ನಮಗೆ ಅನಿಸುತ್ತೆ ಇದೊಂದು ಜಾಗತೀಕರಣದ ಸೈಡ್ ಎಫೆಕ್ಟನ್ನು ಹೇಳುವಂಥ ಕತೆ ಅನ್ನೋದು ನಮಗೆ ಅದಷ್ಟೇ ನಮಗೆ ಅರ್ಥ ಆಗುತ್ತೆ. ಈ ಪಾತ್ರದ ಮೂಲಕ ನಿರ್ದೇಶಕರು ಏನೇನು ಹೇಳಕ್ಕೊರಟಿದ್ದಾರೆ ಅನ್ನೋದು ನಾವು ಚಿತ್ರ ನೋಡಿ ತಿಳ್ಕೋಬೇಕು. ಹೆದರಿರೋ ಮನಸ್ಸು, ನಡುಕ್ಕಿರೋ ಈ ಕೈಯಿಂದ ಇವನನ್ನು ಕೊಲ್ಲಕ್ಕಾಗಲ್ಲ. ಟ್ರೈಲರ್ನಲ್ಲಿ ಬಹುಮುಖ್ಯವಾಗಿ ನಿಮಗೆ ಕಾಡೋದು ಅದರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಇದನ್ನು ಮಾಡಿರೋರು ಅಜನೀಶ್ ಲೋಕನಾಥ್ ಅವರು. ಹಾಗೂ ಈ ಟ್ರೈಲರ್ನ ಎಡಿಟಿಂಗ್ ಬಗ್ಗೆ ಹೇಳಬೇಕು, ಇದನ್ನು ಮಾಡಿರೋರು ಪ್ರತೀಕ್ಷಾ ಶೆಟ್ಟಿಯವರು. ಒಂದು ಕತೆ ಮಾಡಿ ಅದರ ಟ್ರೈಲರ್ ಮಾಡೋದಕ್ಕೆ ಸಾಕಷ್ಟು ಒದ್ದಾಡಬೇಕು, ಆದರೆ 7 ಕತೆಗಳನ್ನು ಒಂದು ಟ್ರೈಲರ್ನಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಎಲ್ಲೂ ಲ್ಯಾಗ್ ಆಗದಾಗೆ ತೋರಿಸಿರೋ ಬಹುದೊಡ್ಡ ಕೆಲಸವನ್ನು ಪ್ರತೀಕ್ಷಾ ಶೆಟ್ಟಿಯವರು ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಬಹುಮುಖ್ಯವಾಗಿ ಗಮನಿಸಬೇಕು, ಇಲ್ಲಿ 7 ಕತೆಗಳು ಬೇರೆ ಬೇರೆ ಜಾನರ್ನ ಕತೆ ಹೇಳುವ ಪ್ರಯತ್ನ ಮಾಡಿದೆ ಅಂತ ನಮಗನ್ಸುತ್ತೆ. ಬೇರೆ ಜಾನರ್ಗಳು, ಬೇರೆ ಲೇಯರ್ಗಳನ್ನು ಈ ಕಥಾಸಂಗಮ ಚಿತ್ರ ಮೂಲಕ ಇಡೀ ಚಿತ್ರತಂಡ ಹೇಳೋಕ್ಕೋಗಿದೆ. ಆಮೇಲೆ ಪ್ರತಿಯೊಂದು ಕತೆಗೂ ಅದರ ಜಾನರ್ಗೆ ತಕ್ಕ ಹಾಗೆ ಕಲರ್ ಗ್ರೇಡಿಂಗ್ ಮಾಡುವಂತಹ ಪ್ರಯತ್ನವನ್ನು ನಾವು ಟ್ರೈಲರ್ನಲ್ಲೇ ಕಾಣ್ತೇವೆ. ಹೀಗೆ ನೋಡ್ಕೊಳ್ತೀಯಲ್ಲ, ಇನ್ನು ಟ್ರೈಲರ್ನ ಆರಂಭದಲ್ಲೇ ರಿಷಬ್ ಶೆಟ್ಟಿಯವರು ರಿಷಬ್ ಶೆಟ್ಟಿ ವಿಷನ್ ಅಂತ ಹಾಕ್ಬಿಡ್ತಾರೆ. ನಿಜವಾಗಲೂ ರಿಷಬ್ ಶೆಟ್ಟಿಯವರ ಈ ಅದ್ಭುತ ವಿಷನ್ನ ಮೆಚ್ಚಲೇಬೇಕು. ಕನ್ನಡ ಚಿತ್ರರಂಗಕ್ಕೆ ರಿಷಬ್ ಶೆಟ್ಟಿ ಅಂತ ವಿಷನ್ ಇರುವ, ಮಿಷನ್ ಇಟ್ಕೊಂಡಂಥ ಸಾಕಷ್ಟು ಡೈರೆಕ್ಟರ್ಗಳು ಬರಬೇಕು, ಅದಕ್ಕೆ ಕಥಾಸಂಗಮ ಅಂತಹ ಚಿತ್ರ ದಾರಿಯಾಗುತ್ತೆ ಅಂತ ಅಂದ್ಕೊಳ್ತೀವಿ. ಸ್ನೇಹಿತರೆ, ಸ್ಟಾರ್ಟಿಂಗಲ್ಲೇ ನಾನು ಹೇಳಿದೆ ಚಿತ್ರತಂಡ ನೋಡುಗನಲ್ಲೂ ತಲೆಗೆ ಒಂದು ಹುಳ ಬಿಟ್ಟಿದೆ ಅಂತ. ಅದೇನೆಂದರೆ ಇಡೀ 7 ಕತೆಗಳು ಒಂದು ಚಿತ್ರವ ಅಲ್ಲವಾ, ಒಂದು ಚಿತ್ರದಲ್ಲಿ 7 ಕತೆಯ, 7 ಕತೆಗಳಿಗೂ ಒಂದು ಸಂಬಂಧ ಇದೆಯಾ ಅನ್ನೋದು ಟ್ರೈಲರ್ ನೋಡಿದ್ರೆ ಯಾರಿಗೂ ಅರ್ಥ ಆಗಲ್ಲ. ಅದೇ ಆ ಹುಳ. ಮತ್ತೊಂದು ಚಿತ್ರದ ವಿಮರ್ಶೆಯೊಂದಿಗೆ ಅಥವಾ ಟ್ರೈಲರ್ನ ವಿಮರ್ಶೆಯೊಂದಿಗೆ ನಿಮ್ಮೊಂದೇ ಬರ್ತೀನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್.